ಫ್ರೆಂಡ್ಸ್ ಯೂಟ್ಯೂಬ್ನಲ್ಲಿ ತೋರಿಸುವ ಟೈಮ್ ಯಾವ ಥರ ಚೆಕ್ ಮಾಡಬೇಕು, ಫಸ್ಟ್ ಅವರ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ ತೋರಿಸ್ತಾಯಿದ್ದೀನಿ. ಫಸ್ಟ್ ಕ್ರೋಮ್ನಲ್ಲಿ ಬಂದು ಅವರ್ಸ್ ಟು ಮಿನಿಟ್ ಅಂತ ಒಂದು ಕ್ಯಾಲ್ಕುಲೇಟ್ರ್ ಆಟೋಮೆಟಿಕ್ ಗೂಗಲ್ ವೆಬ್ಸೈಟ್ ಅಂತ ಬರುತ್ತೆ, ಅದು ಕ್ಲಿಕ್ ಮಾಡಿ ಆ ಥರ ಟೈಪ್ ಮಾಡೋ ಬರುತ್ತೆ. ಅದರೊಳಗೆ ಸ್ಟಾರ್ಟಿಂಗು ನಿಮ್ದು ಎಷ್ಟು ಮಿನಿಟ್ ಆಗಿದೆ ಅದನ್ನು ನೋಡ್ಕೊಳ್ಳಿ. ಫಸ್ಟ್ 0.17 ಅಂತ ಸೆವೆನ್ ಅಂತ ಹಾಕಿದ್ರೆ ಎಷ್ಟು ಮಿನಿಟ್ ಅಂದರೆ 42 minutes ಅಂತ ತೋರಿಸುತ್ತೆ. ಅಂದರೆ ಅದು ವೀಡಿಯೋ ವಾಚ್ ಟೈಮು 42 minutes ಆಗಿರುತ್ತೆ. ಅದು ತೋರಿಸೋದು ಫಸ್ಟು ಅವರ್ಸ್ನಲ್ಲಿ ತೋರಿಸುತ್ತೆ, ನಾವು ಅದೊಂದು ಮಿನಿಟ್ನಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕಂದ್ರೆ ಎಷ್ಟಾಗುತ್ತೆ. 0.10 ಹೊಡೆದ್ರೆ 6 ನಿಮಿಷ, ಒಂದು ಅವರ್ಸ್ನಲ್ಲಿ 0.1 ಅಂತ ಬಂದರೆ ಅದು 6 ನಿಮಿಷಕ್ಕೆ ಸಮ ಆಗುತ್ತೆ. ಅದೇ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ 1.1 ಅಂತಂದರೆ 1 ಅವರು ಮೇಲೆ 6 ನಿಮಿಷ ಆಗುತ್ತೆ, 66 minutes ಆಗುತ್ತೆ. ಅದೇ ಥರ 1.5 ಹೊಡೆದ್ರೆ 90, ಮತ್ತು 2 ಅವರ್ಗೆ 120 minutes, 2.5 ಇದಕ್ಕೆ 100. ಇದೇ ಥರ ನಾವು ವಿಡಿಯೋ ಲೈಕ್ ಆಗಲಿ, ಸಬ್ಸ್ಕ್ರೈಬ್ ಮಾಡಿ.